ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಜ್ಯೋತಿಷ್ಯ ಕುರಿತಂತೆ ಸಾಕಷ್ಟು ಕೊಡೋದಿಕ್ಕೆ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಮಾಯಕಾರ ಗುರುಕುಲದ ಸಂಸ್ಥಾಪಕರು ಪಂಚಾಂಗಕರ್ತರು ಹಾಗೂ ಆಧ್ಯಾತ್ಮಿಕ ಚಿಂತಕರು ಆಗಿರುವಂತಹ ಶ್ರೀ ಮೂಗುರು ಮಧುಧೀಕ್ಷಿತ್ ಗುರುಜಿ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತದೆ ಕರೆ ಮಾಡಿ ಮಾತನಾಡಬಹುದು ಹಾಗೆಯೇ ಗುರುಜಿಯವರು ಪ್ರಮುಖವಂತಹ ವಿಶಿಷ್ಟವಾದಂತಹ ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ ಒಂದು ಪೆನ್ನು ಮತ್ತು ನೋಟ್ಬುಕ್ ಅನ್ನು ಇಟ್ಕೊಂಡು ನೋಟ್ ಮಾಡ್ಕೊಳ್ಳಿ ಗುರುಜಿನ ನಿನ್ನೆ ಮರು ನಿರ್ಮಾಣದ ಬಗ್ಗೆ ತಿಳಿಸಿಕೊಟ್ಟಿದ್ರೆ ಇವತ್ತು ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಜಿ ಶ್ರೀ ಗುರುಭ್ಯೋ ನಮಃ ವಾಗ್ದೇವಿ ಮಮಾ ವಾಕ್ಯ ಸಿದ್ಧಿ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸತ್ಯಂ ಬ್ರೂಹಿ ಸ್ವಾಹ ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರುವಂಥ ವಿಚಾರ ಸಾಡೆ ಸಾತಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ಮಾಮಿ ಶನೈಶ್ಚರಂ ಶನೈಶ್ಚರ ಶನೈಶ್ಚರ ಅಂತಂದರೆ ಮಂದವಾಗಿ ಸಂಚಾರ ಮಾಡಬೋನು ಅಂತ ಮಂದಗತಿಯಿಂದ ಸಂಚಾರ ಮಾಡುವನು ಅದಕ್ಕೊಂದು ಹಿನ್ನೆಲೆ ಕೂಡ ಇದೆ ಕೋಪಿಸಿಕೊಂಡಂತಹ ಮಗನನ್ನು ಸಮಾಧಾನ ಮಾಡಲಿಕ್ಕೆ ಆಂಜನೇಯ ಸ್ವಾಮಿಯನ್ನು ಕಳಿಸ್ತಾನೆ ಸೂರ್ಯದೇವ ಆ ಸಂದರ್ಭದಲ್ಲಿ ಎಷ್ಟೇ ಹೇಳಿದ್ರೂ ಬರೋದಿಲ್ಲ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ತಾನೆ ಆಂಜನೇಯ ಸರಿ ಇಲ್ಲಿ ಬಂದಾಗ ನಾನು ಇಷ್ಟು ಹೇಳಿ ಕಳಿಸಿದ್ರು ನನ್ನ ಬಳಿಗೆ ನೀನು ಬರೋದಿಲ್ಲ ಅಂತ ಶನೇಶ್ವರ ಸ್ವಾಮಿಗೆ ಸೂರ್ಯದೇವ ಒಡೆದಾಗ ಅವನು ದೂರ ಹೋಗಿ ಬಿದ್ದಾಗ ಅವನ ಕಾಲು ನೋವಾಗುತ್ತೆ ಆ ಸಂದರ್ಭದಿಂದ ಅವನಿಗೆ ನಡಿಲಿಕ್ಕಾಗೋದಿಲ್ಲ ಅವತ್ತಿಂದ ಅವನ ಸಂಚಾರ ಏನಾಗುತ್ತೆ ನಿಧಾನ ಆಗುತ್ತೆ ಮಂದಗತಿ ಆಗುತ್ತೆ ಅದಕ್ಕೆ ಅವನು ಮಂದಕಾರಕ ನಿಧಾನವಾಗಿ ಸಂಚಾರ ಮಾಡುವಂಥವನು ಅದಕ್ಕೆ ಬೇರೆ ಗ್ರಹಗಳಿಗಿಂತ ಹೆಚ್ಚು ದಿನಗಳ ಕಾಲ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷ ಒಂದು ರಾಶಿಯಲ್ಲಿ ಇರ್ತಾನೆ ಏನಿದು ಸಾಡೆ ಸಾತಿ ಅಂತಂದರೆ ಯಾವುದೇ ಒಂದು ರಾಶಿಯ ಈಗ ಉದಾಹರಣೆಗೆ ಈಗ ಮಕರ ರಾಶಿ ಅಂದರೆ ಅವನು ಇಂದಿನ ರಾಶಿಗೆ ಬಂದಾಗ ಅಂದರೆ ಧನುರ್ ರಾಶಿಗೆ ಬಂದಾಗಲೇ ಅವ್ರಿಗೆ ಸಾಡೆ ಸಾತಿ ಶುರುವಾಗುತ್ತೆ ಎರಡೂವರೆ ವರ್ಷ ಆ ಇರ್ತಾನೆ ಎರಡೂವರೆ ವರ್ಷ ಜನ್ಮ ರಾಶಿಯಲ್ಲಿ ಎರಡೂವರೆ ವರ್ಷ ಮುಂದಿನ ರಾಶಿಯಲ್ಲಿ ಅಂದರೆ ನಿಮ್ಮ ನಿಮ್ಮ ರಾಶಿಯ ಇಂದಿನ ಮತ್ತು ಮುಂದಿನ ರಾಶಿಯಲ್ಲಿರುವ ಒಟ್ಟು ಸಮಯ ಏಳುವರೆ ವರ್ಷ ಈ ಏಳುವರೆ ವರ್ಷವನ್ನು ಸಾಡೆ ಸಾತಿ ಅಂತ ನಾವು ಕರಿತೀವಿ ಹನ್ನೆರಡನೇ ಮನೆಗೆ ಬಂದಾಗ ಒಂದಷ್ಟು ನಷ್ಟಗಳಾಗುವಂಥದ್ದು ಜನ್ಮದಲ್ಲಿ ಬಂದಾಗ ಶಾರೀರಿಕ ಪೀಡೆ ಆಗುವಂಥದ್ದು ಎರಡನೇ ಮನೆಯಲ್ಲಿ ಬಂದಾಗ ಆರ್ಥಿಕ ನಷ್ಟ ಕುಟುಂಬ ನಷ್ಟ ಆಗುವಂಥದ್ದನ್ನು ಮಾಡುವಂಥದ್ದು ಸಾಮಾನ್ಯವಾಗಿ ಮನುಷ್ಯನ ಒಂದು ಸೈಕಲಜಿ ಇದೆ ಏನಂತಂದರೆ ಅಯ್ಯೋ ನನಗೆ ಸಾಡೆ ಸಾತಿ ಬಂತು ತುಂಬ ಜನ ಹೇಳ್ತಾರೆ ವೃಶ್ಚಿಕ ರಾಶಿಯವರು ಹಬ್ಬ ನನಗೆ ಸಾಡೆ ಸಾತಿ ಮುಗೀತು ಅಂತ ಹಾಗಾದರೆ ಮಕರ ರಾಶಿಯವರಿಗೆ ಎರಡೂವರೆ ವರ್ಷ ಸಾಡೆ ಸಾತಿ ಮುಗಿದಿದೆ ಇನ್ನೂ ಎರಡೂವರೆ ವರ್ಷ ಜನ್ಮದಲ್ಲಿರ್ತಾನೆ ನಂತರ ಎರಡೂವರೆ ವರ್ಷ ಕುಂಭದಲ್ಲಿರ್ತಾನೆ ಅಂದರೆ ಇನ್ನೂ ಒಟ್ಟು ಐದು ವರ್ಷಗಳ ಕಾಲ ಇರುತ್ತೆ ಹಾಗಾದರೆ ಯಾರಿಗೆ ಸಾಡೆ ಸಾತಿ ಶುರುವಾಗಿದೆ ಅಂತಂದರೆ ಕುಂಭರಾಶಿಯವರಿಗೆ ಸಾಡೆ ಸಾತಿ ಶುರುವಾಗಿದೆ ಆಯಿತಾ ಒಟ್ಟು ಏಳುವರೆ ವರ್ಷ ಸಾಡೆ ಸಾತಿ ಇರುತ್ತೆ ಹಾಗಾದರೆ ಪ್ರಶ್ನೆ ಏನಿಲ್ಲ ಆಯಿತು ಗುರುಗಳೇ ನೀವು ಹೇಳಿದ್ರಿ ಸಂತೋಷ ಸಾಡೆ ಸಾತಿ ಬಂತು ಸಾಡೆ ಸಾತಿ ಏಳುವರೆ ವರ್ಷ ಇರುತ್ತೆ ಈಗ ಕುಂಭರಾಶಿಯವ್ರಿಗೆ ಬಂದಿದೆ ಏಳುವರೆ ವರ್ಷ ಇದೆ ಹಾಗಾದರೆ ಏಳುವರೆ ವರ್ಷ ಕುಂಭರಾಶಿಯವರು ಇಷ್ಟು ಸಮಸ್ಯೆನ ಅನುಭವಿಸ್ತಾರಾ ನಷ್ಟವನ್ನು ಅನುಭವಿಸುವಂಥದ್ದು ಶಾರೀರಿಕ ಪೀಡೆ ಆರ್ಥಿಕ ಕುಟುಂಬ ನಷ್ಟವನ್ನು ಅನುಭವಿಸ್ತಾರ ಅನ್ನುವಂಥದ್ದು ಒಂದು ಪ್ರಶ್ನೆ ಸಾಡೆ ಸಾತ್ಯಾ ಸಾಡೆ ಒಳ್ಳೇದೇ ಆಗಿಲ್ವಾ ಅಂದ್ರೆ ಏಳೂವರೆ ವರ್ಷ ಅವ್ರ ಜೀವನದಲ್ಲಿ ಒಳ್ಳೇದಾಗದೇ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಇಲ್ಲ ಇದು ತಪ್ಪು ಆ್ಯಕ್ಚುಲಿ ಸಾಡೆ ಸಾತಿಯಲ್ಲಿ ಮದುವೆ ಆದ ಸಾವಿರಾರು ಉದಾಹರಣೆಗಳಿದೆ ಸಾತಿಯಲ್ಲಿ ಮನೆಯನ್ನು ಕಟ್ಟಿದಂತಹ ಉದಾಹರಣೆ ಇದೆ ಸಾಡೆ ಸಾತಿಯಲ್ಲಿ ಜಮೀನು ಖರೀದಿ ಮಾಡುವಂಥದ್ದು ಸೈಟ್ ಖರೀದಿ ಮಾಡುವಂಥ ಉದಾಹರಣೆಗಳು ನಮ್ಮಲ್ಲಿ ಸಾವಿರಾರು ಸಿಗುತ್ತೆ ಸಾಡೆ ಸಾತಿಯಲ್ಲಿ ಶ್ರೀಮಂತರಾದಂಥ ಉದಾಹರಣೆಗಳು ನಮಗೆ ಸಿಗುತ್ತೆ ಸಾಡೆ ಸಾತಿಯಲ್ಲಿ ತುಂಬ ಅಭಿವೃದ್ಧಿಯನ್ನು ಹೊಂದಿರುವಂಥ ಉದಾಹರಣೆಗಳು ಕೂಡ ನಮಗೆ ಸಿಗುತ್ತೆ ಇವತ್ತಿನ ದಿನಗಳಲ್ಲಿ ಏನೋ ಜನರನ್ನ ಒಂದಷ್ಟು ಗೊಂದಲಲ್ಲಿ ಸಿಗಲಿಕ್ಕೆ ಒಂದು ಕಾರಣ ಸಾಡೆ ಸಾತಿ ಅದು ಇದು ಅನ್ನುವಂಥದ್ದು ಕರೆ ಇದೆಯಾ ಹಾ ಇಲ್ಲಿ ಮುಖ್ಯವಾಗಿ ಗಮನಿಸ್ಬೇಕಾಗಿರುವಂಥದ್ದು ಏನಂದರೆ ಹಾಗಾದರೆ ಹೇಗೆ ಕೆಲಸ ಮಾಡುತ್ತೆ ಸಾತಿ ಅಂತ ಇಡೀ ಕರ್ಮ ಕರ್ಮತಿಯರಿ ಮೇಲೆ ನಿಂತಿದೆ ಇದು ಭಾಳ ಮುಖ್ಯವಾಗಿ ಎಲ್ಲ ವೀಕ್ಷಕರು ಗಮನಿಸ್ಬೇಕಾಗಿರುವಂಥದ್ದು ಸಾಡೆ ಸಾತಿ ಕರ್ಮತಿಯರಿ ಅಥವಾ ಜ್ಯೋತಿಷ್ಯ ಶಾಸ್ತ್ರ ಕರ್ಮತಿಯರಿ ಮೇಲಿದೆ ಸಾಡೆ ಸಾತಿಯಲ್ಲಿ ಯಾರಿಗೆ ಯಾರ ಕೆಟ್ಟದ್ದಾಗತ್ತೆ ಪ್ರಶ್ನೆ ಅಲ್ವಾ ಯಾರಿಗೆ ಕೆಟ್ಟದಾಗುತ್ತೆ ಯಾರಿಗೆ ಕೆಟ್ಟದ್ದಾಗತ್ತೆ ಅಂದರೆ

ಆ ಒಂದೇ ಮೊದ್ವೆ ಅಂತಾನೆ ಇಷ್ಟನೇ ಇಲ್ಲ ಸ್ವಾಮೀಜಿ ಅದಕ್ಕೋಸ್ಕರ ಒಂದು ಏನಾದ್ರು ಪರಿಹಾರ ಇದ್ಯಾ ಕೇಳಬೇಕು ನಿಮ್ಮ ಅಂದ್ರೆ ಆ ಲವ್ ಫೇಲ್ಯೂರ್ ಆಗಿರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಆ ಅದರ ಜೊತೆಗೆ ಲಗ್ನದಲ್ಲಿ ಕೇತು 7ನೇ ಮನೆಯಲ್ಲಿ ราಹು ಗುರು ಕಾಂಬಿನೇಷನ್ ಒಳ್ಳೇದಲ್ಲ ಲಗ್ನದಲ್ಲಿ ಕೇತು ಇರೋರಿಗೆ ಸ್ವಲ್ಪ ಮೋಕ್ಷ ಚಿಂತನೆಗಳು ಜಾಸ್ತಿ ಅಂದ್ರೆ ಜೀವನದಲ್ಲಿ ನಿರಾಸಕ್ತಿಗಳು ಜಾಸ್ತಿ ಮತ್ತೆ ಏಳನೇ ಮನೆಯಲ್ಲಿ ಗುರು ರಾವು ಇರೋದ್ರಿಂದ ಗುರು ಚಾಂಡಾಲ ಗ್ರಹ ದೋಷ ಅಂತ ಕರಿತೀವಿ ಅಮ್ಮ ಗುರು ವೈವಾಹಿಕ ಜೀವನವನ್ನ ಕೊಡೋದಿಲ್ಲ ಮೊದಲೇದಾಗಿ ಸಪ್ತಮದಲ್ಲಿದ್ರೆ ಜೊತೆಗೆ ರಾವು ಕೂಡ ಇರೋದ್ರಿಂದ ವೈವಾ ಮದುವೆ ಅನ್ನುವಂತ ವಿಷಯವೇ ಇವ್ರಿಗೆ ತುಂಬಾ ನಿಧಾನ ಅದರ ಜೊತೆಗೆ ಇವ್ರಿಗೆ ಆಸಕ್ತಿ ಕೂಡ ಕಮ್ಮಿ ಇರುತ್ತೆ ಆ್ಯಕ್ಚುಲಿ ಈ ಅಕ್ಟೋಬರ್ ನಂತರ ಒಂದು ವರ್ಷಗಳ ಕಾಲ ಇವ್ರಿಗೆ ಯೋಗ ಬರುತ್ತಮ್ಮ ಯಾಕಂದರೆ ಪಂಚಮದಲ್ಲಿ ಗುರು ಸಂಚಾರ ಮಾಡ್ತಾನೆ ಅಟ್ ಸೇಮ್ ಟೈಮಲ್ಲಿ ಚಂದ್ರನ ದೃಷ್ಟಿ ಕೂಡ ಏಳನೇ ಮನೆಗೆ ಇರುತ್ತೆ ಅಂದರೆ ಗುರು ಚಂದ್ರನಿರುವ ರಾಶಿಯಿಂದ ಏಳನೇ ಮನೆಯಲ್ಲಿ ಗುರು ಸಂಚಾರ ಮಾಡುವ ಗುರುಬಲ ಕೂಡ ಹೇಳ್ತೀವಿ ನಾವು ಅದರಿಂದ ಈ ಅಕ್ಟೋಬರ್ ಮೇಲೆ ಸಾಧ್ಯತೆಗಳು ತುಂಬ ಇದೆಯಮ್ಮ ಫಸ್ಟ್ ನೀವು ಮಾಡಬೇಕಾಗಿರುವಂಥದ್ದು ಒಂದು ವಿಶೇಷವಾಗಿ ತರುಣ ಗಣಪತಿ ಹೋಮವನ್ನು ಮಾಡಿಸ್ಕೊಳ್ಳಿ ಅದ್ರ ಜೊತೆಗೆ ಗುರುಚಂಡಾಲ ಗ್ರಹ ದೋಷ ಪರಿಹಾರವನ್ನು ಮಾಡ್ಕೊಳ್ಳಿಮ್ಮ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಮ್ಮ ಧನ್ಯವಾದ ಭಾನುಮತಿ ಕರೆ ಮಾಡಿ ಮಾತನಾಡಿದ್ದಕ್ಕೆ ಇನ್ನ ಯಾರಿಗೆಲ್ಲ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸಕ್ತಿ ಇದೆ ಅವರು ಮಾಯಕರ ಗುರುಕುಲದಲ್ಲಿ ಜಾಯ್ನ್ ಆಗಿ ನೀವು ಜ್ಯೋತಿಷ್ಯವನ್ನು ಕಲಿತ್ಕೊಳ್ಬಹುದು ಗುರುಜಿಯವರು ನಿಮಗೆ ಜ್ಯೋತಿಷ್ಯವನ್ನು ಶಾಸ್ತ್ರೋಕ್ತವಾಗಿ ಹೇಳ್ಕೊಡ್ತಾರೆ ಗುರುಜಿ ಸಾಡೆ ಸಾತಿ ಬಗ್ಗೆ ತಿಳಿಸ್ತಾ ಇದ್ರಿ ಇನ್ನು ಮುಖ್ಯವಾಗಿ ಯಾರಿಗೆ ಸಾಡೆ ಸಾತಿ ನಿಜವಾಗಿಯೂ ತೊಂದರೆ ಆಗುತ್ತೆ ಅನ್ನುವಂಥ ವಿಚಾರ ಬಂದಾಗ ನಿಮ್ಮ ಕರ್ಮ ಸರಿ ಇಲ್ಲ ಅಂದ್ರೆ ನೀವು ಯಾರಿಗೋ ಕೆಟ್ಟದ್ದು ಮಾಡಿದಿರಿ ಯಾರಿಗೋ ಮೋಸ ಮಾಡಿದಿರಿ ಯಾರ್ದೋ ಹಣವನ್ನು ದೋಚ್ಕೊಂಡಿದ್ದೀರಿ ಯಾರೋ ಅಮಾಯಕರಿಗೆ ಮೋಸ ಮಾಡಿದ್ದೀರಿ ಅಂತಂದರೆ ಅದೆಲ್ಲವೂ ಕೂಡ ಗಂಟಾಗಿರುತ್ತೆ ನಿಮಗೆ ಶೇಖರಣೆ ಆಗಿರುತ್ತೆ ಅರ್ಥ ಆಗ್ತಾ ಇದೆಯಾ ಆ ಕರ್ಮದ ಫಲವನ್ನು ಇವಾಗ ಅನುಭವಿಸ್ತೀರಿ ಅಷ್ಟೇ ಇನ್ನೇನು ಇಲ್ಲ ಅದಕ್ಕೋಸ್ಕರ ಸಾಡೆ ಸಾ ನೀವು ಪರಿಶುದ್ಧರಾಗಿದ್ದರೆ ನೀವು ನಿಜವಾಗಿಯೂ ಧಾರ್ಮಿಕವಾಗಿ ಧರ್ಮವಾಗಿ ಬಳತ್ ಬದುಕ್ತಾ ಇದ್ದರೆ ಖಂಡಿತವಾಗಿಯೂ ಸಾಡೆ ಸಾತಿ ನಿಮ್ಗೆ ಯಾವುದೇ ಥರದ ತೊಂದರೆಯನ್ನು ಕೊಡೋದಿಲ್ಲ ಅದರ ಜೊತೆ ಮತ್ತಷ್ಟು ಮಾಹಿತಿನ ಪಡೆದುಕೊಳ್ಳೋದಿದೆ ಅದಕ್ಕಿಂತ ಮುಂಚೆ ಗುರುವಾಣಿ ವಿಶೇಷ ನೇರತಸ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. 3:30 ಆದ್ಕಷ್ಟನನೆ ಯಾರು ಎದುರುಕೊಳ್ಳುವಂತ ಅವಶ್ಯಕತೆ ಬೇಡ ಹ್ಮ್. ಆಯ್ತಾ? ನೀವೇನಾದರೂ ಎದುರುಕೊಂಡು ಇನ್ನಷ್ಟು ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಪಾಶ್ ಚೆನ್ನಾಗಿಲ್ಲ ಆಮೇಲೆ யாருக்கு ತುಂಬಾ ಕಷ್ಟ ಇರುತ್ತೆ ಯಾರು ದುಡಿಯೋದಿಲ್ವೋ ಯಾರು ಇನ್ನೊಬ್ಬರ ದುಡ್ಡಿಗಾಗಿ ಆಸೆ ಪಡ್ತಾರೋ ಯಾರು ಬರಿ ಸಾಲವನ್ನೇ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೋ ಆಯ್ತಾ ಯಾರು ಪರಿಶ್ರಮವನ್ನ ಹಾಕೋದಿಲ್ವೋ ಅವ್ರಿಗೆ ಲೈಫ್ ಸಾಡೆ ಸಾಥಿ ಅಂತ ಅಲ್ಲ ಅವ್ರು ಇಡೀ ಜೀವನ ಕಷ್ಟವೇ ಅವ್ರಿಗೆ ಅರ್ಥ ಆಗ್ತಾ ಇದ್ಯಾ ಈಗ ತಿಂಗಳು ಒಂದ್ ಐವತ್ ಸಾವಿರನೋ ಇಪ್ಪತ್ತ್ ಸಾವಿರನೋ ಹತ್ ಸಾವಿರ ನೀ ದುಡಿತಾ ಇದ್ರೆ ಅದ್ ಕಷ್ಟ ಅಂತ ಅನ್ಸಲ್ಲ ಈಗ ಪ್ರತಿಯೊಬ್ರು ಇವ್ರ ಹತ್ರ ಸಾಲ ಇಸ್ಕೊಳ್ಳೋದು ಖರ್ಚು ಮಾಡ್ತಾ ಇರೋದು ಈ ಸಾಲ ತೀರದ ತಕ್ಷಣ ಈ ಸಾಲ ತೀರ್ಸಕ್ ಇನ್ನೊಬ್ ಸಾಲ ಮಾಡೋದಾದ್ರೆ ಅವ್ರ ಜೀವನ ಎಲ್ಲಿ ಚೆನ್ನಾಗಿರಕ್ ಸಾಧ್ಯ ಚೆನ್ನಾಗಿರಲ್ಲ ಅಲ್ ಅವ್ರ ಜೀವನ ಪೂರ್ತಿ ಕಷ್ಟನೇ ದುಡಿದೇ ಇರುವಂತವ್ರಿಗೆ ನಾವ್ ಸಾಡೆ ಸಾಥಿ ಅಂತ ಏನ್ ನೋಡಂಗಿಲ್ಲ ಅವ್ರು ಯಾವಾಗ್ಲೂ ಕಷ್ಟನೇ ಆಕಸ್ಮಿಕವಾಗಿ ಕಷ್ಟಗಳು ಬರ್ತಾ ಇದೆ ಸಾಡೆ ಸಾತಿಲಿ ತುಂಬ ಪ್ರಾಬ್ಲಮ್ ಆಯಿತು ಅಂದರೆ ನಿಮ್ಮ ಪಾಸ್ಟ್ ಚೆನ್ನಾಗಿಲ್ಲ ಅಂತ ಆಯಿತು ಪಾಸ್ಟ್ ಚೆನ್ನಾಗಿಲ್ಲ ಓಕೆ ಬಟ್ ಒಂದಷ್ಟು ಪರಿಹಾರಗಳನ್ನು ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ಬಿಡೋಣ ಯಾರೆಲ್ಲ ಸಾಡೆ ಸಾತಿ ನಡೀತಾ ಇದೆ ಉದಾಹರಣೆಗೆ ಮಕರ ರಾಶಿಯವ್ರಿಗೆ ಸಾಡೆ ಸಾತಿ ನಡೀತಾ ಇದೆ ಧನುರ್ ರಾಶಿಯವ್ರಿಗೆ ಸಾಡೆ ಸಾತಿಯ ಕೊನೆಯ ಭಾಗ ಅಂದರೆ ಇನ್ನೆರಡೂವರೆ ವರ್ಷ ಇದೆ ಕುಂಭರಾಶಿಯವರಿಗೆ ಇವಾಗ ತಾನೇ ಸಾಡೆ ಸಾತಿ ಶುರುವಾಗಿರುವಂಥದ್ದು ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ ಮೊದಲನೇದಾಗಿ ಶನಿವಾರದ ದಿನ ಪಂಚಲೋಹದ ಅಥವಾ ಕಬ್ಬಿಣದ ರಿಂಗ್ ನಿಮ್ಮ ಮಧ್ಯದ ಬೆರಳಿಗೆ ರಿಂಗನ್ನು ಕಬ್ಬಿಣದ ರಿಂಗನ್ನು ಮಾಡಿಕೊಂಡು ಅದನ್ನು ಮಧ್ಯದ ಬೆರಳಿಗೆ ಅಂದರೆ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅದನ್ನು ಸ್ವಾಮಿಯ ಪಾದದಲ್ಲಿಟ್ಟು ಅದಕ್ಕೆ ಅಭಿಷೇಕ ಪೂಜಾದಿಗಳನ್ನು ಮಾಡಿಸಿ ಅದನ್ನು ಮಧ್ಯದ ಬೆರಳಿಗೆ ಹಾಕೋಬೇಕು ಆಯಿತಾ ಇದರಿಂದ ಏನಾಗುತ್ತೆ ಈ ಸಾಡೆ ಸಾತಿಯ ಪ್ರಭಾವ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗ್ತದೆ ಒಂದು ಕರೆ ಸಿದ್ಧವಾಗಿದೆ ಗುರುಜಿ ಎಚ್ ಡಿ ಕೋಟೆಯಿಂದ ವೀರ ಅವರು ಕರೆ ಮಾಡಿದ್ದಾರೆ ಸರ್ ಸರ್ ನಮಸ್ತೆ ಧ್ವನಿ ಧ್ವನಿ ಕೇಳಿಸ್ತಾ ಕೇಳಿಸ್ತಾ ಬಹುಶಃ ಕರೆ ಕಟ್ಟಾಗಿರ್ಬೋದು ಗುರುಜಿ ಸಾಡೆಸ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಮತ್ತೆ ರಿಂಗನ್ನು ಹಾಕೊಂಡ ಮೇಲೆ ನೀವೇನ್ ಮಾಡ್ಬೇಕು ಎಕ್ಕದ ಎಲೆ ಇದೆಯಲ್ಲ ಎಕ್ಕೂ ಆ ಎಕ್ಕದ ಹೂವ ಮಾಲೆಯನ್ನು ಮಾಡಿ ಅದನ್ನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತೆಗೆದುಕೊಂಡೋಗಿ ಪ್ರತಿ ಶನಿವಾರ ಸ್ವಾಮಿಯ ದರ್ಶನವನ್ನು ಮಾಡಿ ಆ ಹೂವನ್ನು ಅರ್ಪಣೆ ಮಾಡಿ ಬರ್ತಾ ಇದ್ರೆ ಖಂಡಿತವಾಗಿ ಅವರಿಗೆ ಸಾಡೆ ಸಾತಿಯ ಪ್ರಭಾವ ಕಮ್ಮಿ ಆಗುತ್ತೆ ಅದರ ಜೊತೆಗೆ ಬಡವರಿಗೆ ಸಹಾಯ ಮಾಡುವಂಥದ್ದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಡವರಿಗೆ ಸಹಾಯ ಮಾಡುವಂಥದ್ದು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ನೀವು ಸಹಾಯ ಮಾಡಿ ಷ್ಟು ಅಂತ ಇಷ್ಟು ಅಂತ ಏನಿಲ್ಲಮ್ಮ ನಿಮ್ಮ ಕೈಲಿ ಅಷ್ಟು ನೀವು ಆ ಸಹಾಯವನ್ನು ಮಾಡೋದ್ರಿಂದ ಈಗ ಉದಾಹರಣೆಗೆ ನೀವು ಒಂದು ಹತ್ತು ಜನ ಇದ್ದೀರಿ ಇಲ್ಲಿ ವರ್ಕ್ ಮಾಡೋರು ಅಂತ ಇಟ್ಕೊಳ್ಳೋಣ ನೀವು ಒಬ್ಬರೇ ಯಾರಿಗೂ ಒಂದು ಹತ್ತು ಸಾವಿರ ಸಹಾಯ ಮಾಡಬೇಕು ಅಂದರೆ ನಿಮಗೆ ಕಷ್ಟ ಆಗುತ್ತೆ ಹೌದಾ ತಿಂಗಳಿಗೊಂದು ಸಿನಿಮಾ ನೋಡ್ತೀರಾ ನೋಡೇ ನೋಡ್ತೀರಿ ಒಂದು ಸಿನಿಮಾ ನೋಡಕ್ಕ ಐನೂರು ರೂಪಾಯಿ ಖರ್ಚಾಗತ್ತಾ ತಿಂಗಳಿಗೆ ಒಬ್ಬ ಎಂಪ್ಲಾಯಿ ಐನೂರು ರೂಪಾಯಿ ಬರೀ ಐನೂರು ರೂಪಾಯಿ ತೆಗೆದಿಟ್ರೆ ಹತ್ತು ಜನ ಸೇರ್ಕೊಂಡು ಐನೂರು ರೂಪಾಯಿ ಹಾಕಿದ್ರೆ ಐದು ಸಾವಿರ ರೂಪಾಯಿ ಆಯಿತು ಆಯ್ತಾ ಆ ಐದು ಸಾವಿರ ರೂಪಾಯಿನ ಹೋಗಿ ಅನಾಥ ಮಕ್ಕಳಿಗೆ ವೃದ್ಧಾಶ್ರಮದಲ್ಲಿ ಅವ್ರಿಗೆ ಬೇಕಾಗಿರುವಂಥ ಬೇಸಿಕ್ ನೀಡ್ಸ್ ಅನ್ನುವಂಥದ್ದು ಏನಿರುತ್ತೆ ಅದನ್ನು ತೆಗೆದುಕೊಟ್ರೆ ಅವರು ಆ ಐದು ಸಾವಿರ ರೂಪಾಯಿಯಲ್ಲಿ ಒಂದು ತಿಂಗಳ ಕಾಲ ಜೀವನ ಮಾಡ್ತಾರೆ ರೇಷನ್ ಇರ್ಬೋದು ಮತ್ತೊಂದು ಇರ್ಬೋದು ಇರ್ಬೋದು ಏನಾದ್ರು ಇರ್ಬೋದು ಒಂದು ತಿಂಗಳುಗಳ ಕಾಲ ಅವರು ಜೀವನವನ್ನು ಮಾಡ್ತಾರೆ ಈ ಥರ ಒಂದು ಹತ್ತು ಸಾವಿರ ಜನ ಮಾಡಿದ್ರೆ ಅಲ್ವಾ ಅದನ್ನ ಮಾಡಬೇಕು ನಾವೆಲ್ಲರೂ ಮಾಡೋದ್ರಿಂದ ಅದು ಅನುಕೂಲ ಆಗುತ್ತೆ ಈ ಥರ ಯಾರು ಸಹಾಯವನ್ನ ಮಾಡ್ತಾರೋ ಅಂಥವ್ರಿಗೆ ಈ ಸಾಡೆ ಸಾತಿಯ ಪ್ರಭಾವ ಕಡಿಮೆ ಆಗ್ತದೆ ಒಂದು ಕರೆ ಸಿದ್ಧವಾಗಿದೆ ಉಷಾಂತ್ ಇಲ್ಲಿ ಮೈಸೂರಿಂದ ಕರೆ ಮಾಡಿದ್ದಾರೆ ಅಮ್ಮ ನಮಸ್ತೆ ನಮಸ್ತೆ ಹೇಳಿ ಯಾರ್ ಬಗ್ಗೆ ಕೇಳಬೇಕಿತ್ತು ಹೆಸರು ತಿಳಿಸಿ ಮೊದ್ಲಿಗೆ ಅನೀಶ್ ಅಂತ ಅನಿಶ್ ಅಂತ ನಾವು ಹುಟ್ಟಿದ ದಿನಾಂಕ ಗೊತ್ತಿದ್ಯಾ ಮೂರು ಒಂದು ಎರಡ್ ಸಾವಿರದ ಐದು ಮೂರು ಒಂದು ಎರಡ್ ಸಾವಿರದ ಐದು

ಅಷ್ಟಾ ನಕ್ಷತ್ರ ಮೂರನೇ ಪಾದ ನಕ್ಷತ್ರ ಗಜಕೇಸರಿ ಯೋಗದಲ್ಲಿ ಹುಟ್ಟಿದಾರಮ್ಮ ಇವರು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರುತ್ತೆ ಹೌದು ವಿಚಾರದಲ್ಲಿ ಕೂಡ ಇವರಿಗೆ ಸಮಸ್ಯೆ ಇರುತ್ತೆ ಡಿಗ್ರಿ ಲೆವೆಲ್ ಎಜುಕೇಶನ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ ಏನು ಮಾಡ್ತಾರೆ ಇವರು ಈಗ 9th ಸ್ಟ್ಯಾಂಡ್ ಓದ್ತಾ ಇದ್ದಾನೆ ಓಕೆ ಇಲ್ಲ PUC ವರೆಗೂ ಏನಂತ ಸಮಸ್ಯೆ ಇಲ್ಲ ಇವರಿಗೆ ಬಟ್ ಪಿ ಯು ಸಿ ಅಂದರೆ ಸೆಕೆಂಡ್ ಪಿ ಯು ಸಿ ನಂತರದ ದಿನಗಳಲ್ಲಿ ಸೆಕೆಂಡ್ ಪಿ ಯು ಸಿ ಪ್ಲಸ್ ಡಿಗ್ರಿ ಲೆವೆಲಲ್ಲಿ ಸ್ವಲ್ಪ ಎಜುಕೇಷನ್ ಡಿಸ್ಟರ್ಬೆನ್ಸ್ ಇದೆ ಅಮ್ಮ ಜಾತಕದಲ್ಲಿ ಚಿಕ್ಕ ವಯಸ್ಸಲ್ಲಿ ನೀವು ಪಂಚಮಾರಿಷ್ಟ ದೋಷ ಪರಿಹಾರ ಮಾಡಿಲ್ಲ ಅಂತ ನಾನು ಅನ್ಕೋತೀನಿ ಅದನ್ನು ಮಾಡ್ಕೊಳ್ಳಿ ಮತ್ತು ಲಗ್ನಾಧಿಪತಿ ಇಲ್ಲಿ ದುಸ್ಥಾನದಲ್ಲಿರೋದರಿಂದ ಇವ್ರಿಗೆ ಆರೋಗ್ಯದ ಸಮಸ್ಯೆ ಕೂಡ ಇರುತ್ತೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಕೊಳ್ಳಿ ಇವರು ಪರಿಶ್ರಮ ಅಂದರೆ ಇವ್ರನ್ನೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ನೀವು ಅವನು ಅದೇ ಟೈಮ್ಸ್ ತಗೋಬೇಕು ಅನ್ಕೊಂಡಿದ್ದಾನೆ ಅಲ್ಲ ನೀವು ಏನು ಮಾಡಬೇಕು ಅನ್ಕೊಂಡಿದಿರಿ ಅವರಿಗೆ? ಅವನು ಏನು ಅಂತನ ವೆರಿ ಗುಡ್ ವೆರಿ ಗುಡ್. ಮೆಡಿಕಲ್ ಮಾಡುವಂತ ಯೋಗ ಈ ಜಾತಕದಲ್ಲಿ ಲಗ್ನಾಧಿಪತಿ 6ನೇ ಮನೆಯಲ್ಲಿ ಇರೋದ್ರಿಂದ ಮೆಡಿಕಲ್ ಸಪೋರ್ಟ್ ಮಾಡುತ್ತೆ. ನಾನು ಏನಂದ್ರೆ ಇವರನ್ನ ಹಾರ್ಡ್ ವರ್ಕ್ ಮಾಡಲ್ಲ ಇವರು. ಅಂದ್ರೆ ದೇಹವನ್ನ ದಂಡಿಸಿ ಕೆಲಸ ಮಾಡಲ್ಲ ಇವರು ಅಂತದ್ದು ಯಾವ್ದು ಮಾಡಿಸ್ಬೇಡಿ ಹ ಜೀವನವನ್ನ ಬುದ್ಧಿ ಶಕ್ತಿಯಿಂದ ಮಾಡಬೇಕು. ಆ ತರದ ಪ್ರೊಫೆಷನ್ಗೆ ಇವ್ರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಿಯಮ್ಮ ಒಳ್ಳೇದಾಗುತ್ತೆ ಒಂದು ಸರಿ ನೇರವಾಗಿ ಬಂದು ಭೇಟಿ ಮಾಡಿ ಕೆಲವು ರೆಮಿಡಿಗಳು ಹೇಳ್ಕೊಡ್ತೀನಿ ಧನ್ಯವಾದ ಉಷಾ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕೆ ಇನ್ನು ಗುರುಜಿ ಅಡ್ರೆಸ್ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಟೋಲ್ ನಂಬರ್ ನಾಲ್ಕು ಸಾವಿರದ ನೂರ ಐದು ಎರಡನೇ ಕ್ರಾಸ್ ಹನ್ನೊಂದನೇ ಮುಖ್ಯ ರಸ್ತೆ ದಟಗಳಿ ಮೈಸೂರು ಇದು ಗುರುಜಿ ಕಚೇರಿಯ ವಿಳಾಸವಾಗಿದೆ ನಿಮ್ಮ ಸಮಸ್ಯೆ ಏನೇ ಇರಲಿ ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಬೋದು ನೇರವಾಗಿ ಭೇಟಿಯಾಗಿ ಇನ್ನು ಗುರುಜಿ ಸಾಡೆ ಸಾತಿ ಪ್ರಾರಂಭವಾಗಿರೋರಿಗೆ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಆಮೇಲೆ ಉದ್ದಿನ ಬೇಳೆ ಇದೆಯಲ್ಲಮ್ಮ ಆ ಉದ್ದಿನ ಬೇಳೆಯನ್ನು ಸೇವನೆ ಮಾಡಬೇಕು ಅಂದರೆ ಆಹಾರದ ಮುಖಾಂತರ ಸೇವನೆ ಮಾಡಬೇಕು ಶನಿವಾರ ದಿನ ಶನೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿ ಅರ್ಧ ಕನಿಷ್ಠ ಪಕ್ಷ ಅರ್ಧ ದಿನ ಉಪವಾಸವನ್ನು ಮಾಡಬೇಕು ಮತ್ತು ಯಾರೆಲ್ಲ ಶನೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡ್ತಿರೋ ಆಫ್ಟರ್ನೂನ್ ಅಂದರೆ ಐದು ಗಂಟೆ ಮೇಲೆ ಅಥವಾ ಆರು ಆರೂವರೆ ಏಳು ಗಂಟೆ ಸಮಯದಲ್ಲಿ ಅವರು ದರ್ಶನವನ್ನು ಮಾಡಿದ್ರೆ ಒಳ್ಳೇದು ಆ ಟೈಮಲ್ಲಿ ಯಾಕಂದರೆ ಶನೇಶ್ವರ ಸ್ವಾಮಿ ರಾತ್ರಿ ಕಾರಕ ಗ್ರಹ ಅಂತ ನಾವು ಕರಿತೀವಿ ಅದರಿಂದ ಸಂಜೆ ಶನೇಶ್ವರ ಸ್ವಾಮಿ ದರ್ಶನವನ್ನು ಮಾಡುವಂಥದ್ದು ಒಳ್ಳೆಯದು ಮತ್ತು ಹನುಮಾನ್ ಚಾಲಿಸೋದಿ ಹನುಮಾನ್ ಚಾಲೀಸ್ ಓದೋದ್ರಿಂದ ನಿಮ್ಮ ದೇಹದಲ್ಲಿ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ನೆನ್ಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅದರ ಜೊತೆಗೆ ಸಾಡೇ ಸಾತಿ ಸಮಸ್ಯೆ ಕಮ್ಮಿ ಆಗುತ್ತೆ ಮತ್ತು ಪ್ರತಿ ಅಮಾವಾಸ್ಯೆ ಮತ್ತು ಸೋಮವಾರದ ದಿನಗಳಲ್ಲಿ ಶಿವನ ದರ್ಶನವನ್ನು ಯಾರು ಮಾಡ್ತಾರೋ ಅವ್ರಿಗೆ ಸಾಡೆ ಸಾತಿ ನಿವಾರಣೆ ಆಗ್ತದೆ ಮತ್ತು ಯಾರು ಶನಿವಾರದ ದಿನ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡ್ತಾರೋ ಅವ್ರಿಗೆ ಸಾಡೆ ಸಾತಿ ನಿವಾರಣೆ ಆಗ್ತದೆ ನಾನು ಹೇಳೋದೇನಂತಂದರೆ ಅದರ ಜೊತೆಗೆ ನಿಮ್ಮ ಕರ್ಮ ಚೆನ್ನಾಗಿರಬೇಕು ಅಲ್ಲಿ ಹೋಗ್ಬಿಟ್ಟು ನೀವು ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬಿಟ್ಟು ಮನೆಗ್ ಬಂದು ಏನು ಕೆಲಸನೇ ಮಾಡಲ್ಲ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಏನ್ ಸಾಲ್ವ್ ಆಗಲ್ಲ ಆ ಪೂಜೆ ಪುನಸ್ಕಾರಗಳ ಜೊತೆಗೆ ನಿಮ್ಮ ಕರ್ಮವನ್ನ ಸರಿ ಮಾಡ್ಕೋಬೇಕು ಪರಿಶ್ರಮ ಇರಬೇಕು ಪರಿಶ್ರಮ ಪಡೆದಿದ್ರೆ ಮನೆಯಲ್ಲಿರುವಂತ ದೇವ್ರ ದೀಪ ಕೂಡ ಹಚ್ಚಲ್ಲ ಹಚ್ಚಕ್ಕಾಗತ್ತ ಹೋಗ್ಬೇಕು ಅಯ್ಯೋ ಮ್ಯಾಚ್ ಬಾಕ್ಸ್ ತಗೋಬೇಕು ಕಡ್ಡಿ ಕೀರ್ಬೇಕು ಎಣ್ಣೆ ಹಾಕ್ಬೇಕು ಹಚ್ಬೇಕು ಅಂತಂದ್ರೆ ಎಲ್ಲ ಹತ್ತುತ್ತೆ ಅಲ್ವಾ ಅದಕ್ಕೆ ಪರಿಶ್ರಮ ದೇವರು ಯೋಗ ಕೊಟ್ಟಿದಾನೆ ಆ ಯೋಗದ ಜೊತೆಗೆ ಪರಿಶ್ರಮ ಆಗ್ಲಿಲ್ಲ ಅಂದ್ರೆ ನಾವು ಸಮಸ್ಯೆಯಲ್ಲಿ ಸಿಕ್ಕಾಕೋತೀವಿ ಯಾರೆಲ್ಲರಿಗೂ ಜ್ಯೋತಿಷ್ಯವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇದೆ ಶಾಸ್ತ್ರಬದ್ಧವಾಗಿ ಕಲಿಬೇಕು ಅಂತ ಇದೆ ನೇರವಾಗಿ ನಮ್ಮನ್ನ ಭೇಟಿ ಮಾಡಿ ಇವತ್ತು ಆಲ್ಮೋಸ್ಟ್ ಕಚೇರಿಯಲ್ಲಿ ಇರ್ತೀನಮ್ಮ ಯಾರೆಲ್ಲ ನನ್ನನ್ನು ಭೇಟಿ ಮಾಡಬೇಕು ಅಂತ ಇರುತ್ತೆ ಅವರು ಬಂದು ನೇರವಾಗಿ ಭೇಟಿ ಮಾಡಿ ಖಂಡಿತವಾಗಿಯೂ ನಮ್ಮ ಕೈಲಾದ ಆದ ಮಾರ್ಗದರ್ಶನವನ್ನು ಕೊಡ್ತೀವಿ ಯಾರು ಶಾಸ್ತ್ರೋಕ್ತವಾಗಿ ಗೃಹ ನಿರ್ಮಾಣವನ್ನು ಮಾಡಬೇಕು ಮನೆಯನ್ನ ಕಟ್ಟಬೇಕು ಅನ್ನುವಂಥದ್ದಿರುತ್ತೆ ಅವರು ಖಂಡಿತ ಭೇಟಿ ಮಾಡಿ ನಾನು ಬಂದು ನಿಮಗೆ ಮನೆಯನ್ನು ನೋಡಿಕೊಟ್ಟು ಮನೆ ಕಂಪ್ಲೀಟ್ ಆಗಿ ಗೃಹಪ್ರವೇಶ್ ಆಗೋವ್ರಿಗೂ ಕೂಡ ನಮ್ಮ ಕೈಲಿ ಏನು ಸಪೋರ್ಟ್ ಮಾಡಕ್ಕೆ ಸಾಧ್ಯ ಆ ಸಪೋರ್ಟ್ನ ನಾವು ಮಾಡ್ತೀವಿ ಅನ್ನುವಂಥ ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಗುರುಜಿನ ಶಿವರಾತ್ರಿ ಹಬ್ಬ ಕೂಡ ಬರ್ತಾ ಇದೆ ಯಾವ ರೀತಿ ಪೂಜೆಗಳನ್ನು ಮಾಡಲಾಗುತ್ತೆ ಶಿವರಾತ್ರಿ ಬಗ್ಗೆ ಮಾತಾಡೋಣ ಶಿವರಾತ್ರಿ ಅನ್ನುವಂಥದ್ದೇ ಒಂದು ಬಹಳ ವಿಶೇಷ ಇದನ್ನು ಮಹಾಶಿವರಾತ್ರಿ ಅಂತ ಕರಿತೀವಿ ಶಿವರಾತ್ರಿ ಅನ್ನು ಬರ್ತಿದ್ದು ಮಹಾಶಿವರಾತ್ರಿ ರಾತ್ರಿಯ ಪೂಜೆ ರಾತ್ರಿಯ ಪೂಜೆಯ ವಿಶೇಷ ಏನು ಈ ಶಿವರಾತ್ರಿ ಆಚರಣೆ ಏನು ಈ ಬಿಲ್ವ ಪತ್ರೆಯ ಇದೆಲ್ಲ ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಶಿವರಾತ್ರಿ ಹಬ್ಬದ ದಿನ ಸಂಜೆ ನಮ್ಮ ಮನೆಯಲ್ಲಿ ನಮ್ಮ ಕಚೇರಿಯಲ್ಲಿ ವಿಶೇಷವಾದಂತಹ ರುದ್ರಾಭಿಷೇಕ ಪೂಜೆ ಇರುತ್ತೆ ನೀವೆಲ್ಲರೂ ಬನ್ನಿ ಬಿಲ್ಪತ್ರೆಯನ್ನು ಅರ್ಪಿಸಿ ಶಿವನಿಗೆ ಪೂಜೆಯನ್ನು ಮುಗಿಸ್ಕೊಂಡು ನೀವು ಹೋಗ್ಬೋದು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಶಿವನ ದರ್ಶನವನ್ನು ಮಾಡಿ ಅವತ್ತು ಕೊನೆ ಪಕ್ಷ ಒಂದು ಬಿಲ್ಪತ್ರೆಯನ್ನು ಹಾಕಿ ನೀರನ್ನು ಶಿವನ ಮೇಲೆ ಅರ್ಪಣೆಯನ್ನು ಮಾಡಿ ಸಾಕು ಅದರ ವಿಶೇಷತೆ ಎಲ್ಲವನ್ನ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಶನೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂಥ ಮೂಲ ಮಂತ್ರ ಓಂ ಕ್ರಾಂ ಕ್ರೀಂ ಕ್ರೋಮ್ ಸಹ ಶನೈಶ್ಚರ ಐ ನಮಃ ಈ ಬಿಜಾಕ್ಷರ ಮಂತ್ರವನ್ನು ಪದೇ ಪದೇ ನೀವು ಪಠನೆ ಮಾಡೋದ್ರಿಂದ ಪ್ರತಿದಿನ ನೂರ ಎಂಟು ಸರಿ ಪಠನೆ ಮಾಡೋದ್ರಿಂದ ಈ ಸಾತಿಯ ಸಮಸ್ಯೆಗಳು ಶೀಘ್ರವಾಗಿ ನಿವಾರಣೆ ಆಗುತ್ತಮ್ಮ ಅದು ಭಯಪಡುವಂಥ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಏನಂತಂದರೆ ಈ ಪರಿಹಾರಗಳ ಜೊತೆ ನಾನು ಹೇಳೋದು ಯಾವಾಗಲೂ ಏನಂತಂದರೆ ನೀವು ಮಾಡ್ಕೋಬೇಕಾಗಿರೋದೇನು ಕರ್ಮವನ್ನು ಸರಿ ಮಾಡ್ಕೊಳ್ಳಿ ನಿಮ್ಮ ಜೀವನದ ಶೈಲಿಯನ್ನು ಸರಿ ಮಾಡ್ಕೊಳ್ಳಿ ಆದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬನ್ನಿ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಬನ್ನಿ ಖಂಡಿತವಾಗಿ ಒಳ್ಳೇದಾಗುತ್ತೆ ಅನ್ನುವಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಜ್ಯೋತಿಷ್ಯವನ್ನು ಯಾವ ರೀತಿ ಪಾಠ ಮಾಡ್ತೀರಾ ಗುರುಜಿ ಕ್ಲಾಸಸ್ ಅಲ್ಲಿ ಇಲ್ಲಿ ಪಾಠ ನಮ್ಮಲ್ಲಿ ಸರ್ಟಿಫಿಕೇಟ್ ಡಿಪ್ಲೊಮೊ ಅಡ್ವಾನ್ಸ್ ಡಿಪ್ಲೊಮೊ ಅನ್ನುವಂಥ ಕೋರ್ಸ್ಗಳಿರುತ್ತಮ್ಮ ಆ ನಿಟ್ಟಿನಲ್ಲಿ ಅವರು ಕೋರ್ಸ್ಗಳನ್ನು ಅಧ್ಯಯನ ಮಾಡ್ಬೋದು ಮತ್ತು ಪ್ರಾಕ್ಟೀಸಿಂಗ್ ಅಷ್ಟೆಲ್ಲ ಜಾರಾಗುವಂಥವ್ರು ಯಾರಿಗೆ ಜ್ಯೋತಿಷ್ಯವನ್ನು ಕಲಿತು ಅಭ್ಯಾಸ ಮಾಡಬೇಕು ಅಂತಿರುತ್ತೋ ಅವರು ನಮ್ಮ ಗುರುಕುಲಕ್ಕೆ ಬಂದರೆ ಹೆಚ್ಚಿನ ಮಾಹಿತಿಯನ್ನು ನಾವು ಕಲಿಸ್ಕೊಡ್ತೀವಿ ಮತ್ತು ಗೃಹ ಪ್ರವೇಶ ಪ್ರತಿಷ್ಠಾಪನೆ ಗ್ರಾಮಾಯ ಈ ಥರದ್ದು ಏನೇ ಇದ್ದರೂ ಕೂಡ ಅವರು ನಮ್ಮನ್ನು ಭೇಟಿ ಮಾಡಿದ್ರೆ ಅದನ್ನು ಶೈವಾಗಮ ಮತ್ತು ವೀರಶೈವಾಗಮದ ಪ್ರಕಾರ ಶಾಸ್ತ್ರೋಕ್ತವಾಗಿ ಮಾಡಿಸ್ಕೊಡ್ತೀವಿ ಗುರುಜಿ ಎಷ್ಟೊತ್ತು ನಮ್ಮಗಿದ್ದು ಹಲವಾರು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ ಗುರುಜಿ ಧನ್ಯವಾದ ಗುರುಜಿ ಮಲೆಮಹದೇಶ್ವರ ನಿಮಗೆ ಆಯಸ್ಸು ಆರೋಗ್ಯ ಸಂತೋಷ ನಿಮ್ದು ಎಲ್ಲ ಕೊಟ್ಟು ಕಾಪಾಡಲಿ ಸ್ಕ್ರೀನ್ ಮೇಲೆ ಗುರುಜಿ ಅಡ್ರೆಸ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೋಟ್ ಮಾಡಿಕೊಂಡು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆ ಏನೇ ಇರಲಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿತ್ತು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇರಿ ನ್ಯೂಸ್ ಕನ್ನಡ ಇದು ನಿಮ್ಮ ಚಾನಲ್